ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾನ್ಯ ಎನೆಪೋಯ ಅಬ್ದುಲ್ಲಾ ಕುನ್ನಿ ಅವರೇ, ಎಲ್ಲ ಅವ್ರು ಹೊರಟೋದ್ರ ಅಲ್ಲೇ ಇದಾರ, ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ರಮಾನಾಥ್ ರೈ ಅವರೇ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಯುಟಿ ಖಾದರ್ ಅವರೇ, ನಗರಾಭಿವೃದ್ಧಿ ಸಚಿವರಾದಂಥ ವಿನಯ್ ಕುಮಾರ್ ಸ್ವರ್ಕಿ ಅವರೇ, ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಾದಂಥ ಮಾನ್ಯ ಅಭಯ ಚಂದ್ರ ಅವರೇ, ಕ್ರಿಶ್ಚಿಯನ್ ಸಮುದಾಯದ ಗುರುಗಳಾದಂಥ ಫಾದರ್ ವೆಲೇರಿಯನ್ ಡಿಸೌಜಾ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಗಣ್ಯರೇ, ಶಾಸಕ ಮಿತ್ರರೇ, ಮಂಗಳೂರಿನ ಮಹಾಪೌರರಾದಂಥ ಮಹಾಬಲ್ ಮಾರ್ಲಾ ಅವರೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರತಕ್ಕಂಥ ಸುನ್ನಿ ವಿದ್ಯಾರ್ಥಿ ಫೆಡರೇಷನ್ನ ಎಲ್ಲ ಸ್ನೇಹಿತರೆ, ಇತರ ಎಲ್ಲ ಬಂಧುಗಳೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಮಾನ್ಯ ಇಬ್ರಾಹಿಂ ಅವರು ಮತ್ತು ಮಾನ್ಯ ಎಪಿ ಉಸ್ತಾದ್ ಅವರು, ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ. ಕರ್ನಾಟಕ ರಾಜ್ಯದ ಸುನ್ನಿ ಫೆಡರೇಷನ್, ಸುನ್ನಿ ವಿದ್ಯಾರ್ಥಿ ಫೆಡರೇಷನ್, ಅದರ ಬೆಳ್ಳಿ ಹಬ್ಬ ಆಚರಣೆ ಆಗ್ತಾ ಇದೆ. ಆ ಬೆಳ್ಳಿ ಹಬ್ಬದ ಪ್ರಯುಕ್ತ ಈ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶದಲ್ಲಿ ನೀವು ಭಾಗಿಯಾಗಿ ಸಮಾವೇಶವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನನಗೆ ಸೂಚಿಸಿದರು. ನಾನು ಒಪ್ಪಿಕೊಂಡು ಇವತ್ತು ಬಂದಿದ್ದೇನೆ. ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಗಿದೆ. ಬಹಳ ಮುಖ್ಯವಾಗಿ ನೀವೆಲ್ಲ ಹೆಚ್ಚಾಗಿ ವಿದ್ಯಾರ್ಥಿಗಳು, ಈ ನಾಡನ್ನ ಈ ದೇಶವನ್ನ ಕಟ್ಟತಕ್ಕಂಥವ್ರು, ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗ್ತಕ್ಕಂಥವ್ರು, ಆದ್ದರಿಂದ ಇಂಥ ವಿದ್ಯಾರ್ಥಿಗಳ ಯುವಕರ ಸಮ್ಮೇಳನದಲ್ಲಿ ಭಾಗಿಯಾಗ್ತಕ್ಕಂಥದ್ದು ನಾಡಿನ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಬಹಳ ಒಳ್ಳೆಯ ಕೆಲಸ ಅಂತೇಳಿ ನಾನು ಇವತ್ತು ಭಾಗವಹಿಸಿದ್ದೇನೆ. ಈ ಸಮಾವೇಶವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.
ಎಪಿ ಉಸ್ತಾದ್ ಅವರು ಈ ಸಮಾವೇಶದ ಪ್ರಯುಕ್ತ ಗುಲ್ಬರ್ಗಾದಿಂದ ಮಂಗಳೂರುವರೆಗೆ ಸುಮಾರು 9 ದಿನಗಳ ಕಾಲ ಕರ್ನಾಟಕ ಯಾತ್ರೆಯನ್ನ ಮಾಡಿದ್ದಾರೆ. ಸುಮಾರು 20 ಜಿಲ್ಲೆಗಳನ್ನ ಭೇಟಿ ಮಾಡಿ ಭೇಟಿ ಮಾಡದಂತ ಎಲ್ಲ ಸ್ಥಳಗಳಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಇವತ್ತು ಇಲ್ಲೂ ಕೂಡ ಭಾಷಣವನ್ನು ಮಾಡಿದ್ರು ಅವರು, ಎಪಿ ಉತ್ಸಾಹ ಅವರು. ನಿಮಗೆ ಮತ್ತು ಈ ನಾಡಿನ ಜನತೆಗೆ ಒಂದು ಸಾಮರಸ್ಯದ ಸಂದೇಶವನ್ನ ಕೊಟ್ಟಿದ್ದಾರೆ. ಭಾರತ ದೇಶ ಅನೇಕ ವೈವಿಧ್ಯತೆಗಳಿಂದ ಕೂಡಿರತಕ್ಕಂಥ ದೇಶ, ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ. ನಾವು ಅನೇಕ ವರ್ಷಗಳಿಂದ ಎಲ್ಲ ಧರ್ಮಗಳು, ಜಾತಿಗಳು, ಭಾಷೆಗಳಿದ್ರೂ ಕೂಡ ಈ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಸಾಧಿಸಿಕೊಂಡು ಬಂದಿದ್ದೇವೆ. ಅದರಿಂದಲೇ ಭಾರತ ದೇಶ ಇವತ್ತು ಒಂದಾಗಿ ಒಗ್ಗಟ್ಟಾಗಿ ಉಳಿದಿರಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲ ಭಾರತೀಯರು ಕೆಲವರು ಹಿಂದೂ ಧರ್ಮವನ್ನ ಒಪ್ಪಿಕೊಂಡಿದ್ದಾರೆ, ಅದನ್ನು ಪಾಲನೆ ಮಾಡುತ್ತಾರೆ. ಕೆಲವರು ಮುಸ್ಲಿಂ ಧರ್ಮವನ್ನ ಒಪ್ಪಿಕೊಂಡಿದ್ದಾರೆ, ಪಾಲನೆ ಮಾಡ್ತಾರೆ. ಕ್ರಿಶ್ಚಿಯನ್ ಧರ್ಮವನ್ನು ಒಪ್ಪಿಕೊಂಡಿದ್ದಾರೆ, ಮಾಡ್ತಾರೆ. ಸಿಖ್ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಹೀಗೆ ಅನೇಕ ಧರ್ಮಗಳನ್ನ ಅವರವರು ಒಪ್ಪಿಕೊಂಡು ಆ ಧರ್ಮದ ಪಾಲನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಇದು ಇವತ್ತಲ್ಲ, ಅನೇಕ ವರ್ಷಗಳಿಂದ, ನೂರಾರು ವರ್ಷಗಳಿಂದ ಈ ಪಾಲನೆ ನಡೀತಾ ಇದೆ ಭಾರತ ದೇಶದಲ್ಲಿ. ಅದಕ್ಕೋಸ್ಕರನೇ ನಮ್ಮ ದೇಶದ ಸಂವಿಧಾನ ಕರ್ತೃಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ಸಂಗಡಿಗರು ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಆಗಬೇಕು, ಯಾವುದೇ ಧರ್ಮ ಮೇಲು ಅಲ್ಲ ಕೀಳು ಅಲ್ಲ, ಎಲ್ಲಾ ಧರ್ಮಗಳಿಗೂ ಕೂಡ ಸಮಾನ ಗೌರವಗಳಿರಬೇಕು, ಸಮಾನ ಅವಕಾಶಗಳಿರಬೇಕು ಅಂತೇಳಿ